सुल्तान या किनु बंदिला येनायत सुल्तान भाई येनायत तो ये नाग बेको आधे आयत कणा यदराली यगर कंडो दा ये सुल्तान ने नंता तोर्ष पट बंदिने कणा ये बत सुल्तान फुल्लो खुशी लेता ने पार्टी अरेंज मड़ो वागो ठीक है भाई ठीक है एक्सक्यूज मी सर सर नमस्ते नन हेसरु गीता अंत सर ना निम्म जोते स्वल्प मातड़बेकित्तु ये लड़की नी नन फैन आगिर्तिया नान तुम्बा खुशी मूडलिदीनि येन आगबेकु हेळु सर ना निम्म फैन अल्ल निम्म एदराळि हेंडति नानु नन गंड ओट्टक बदुकबेकु अंद्रे अवनु ओंद तिंगळल्लि स्वंतवागि ओंद लक्ष संपादिसबेकु अंत नम्मप्प सवाल हाकिद्रु गंड अरवत सवर संपादने कूड़ा यारो कल्लाकोटोद सर इन उल्दी एरमूर दिन हेगन लक्ष संपाद योचने आग बॉक्सिंग मैच बे गोतु निम्मेद्रगडने आड़कोट विजय हेंडति ಅವನಿಗೆ ಬಾಕ್ಸಿಂಗ್ ಬಗ್ಗೆ ಏನು ಗೊತ್ತಿಲ್ಲ ಸರ್ ನಿಮ್ಮ ಬಗ್ಗೆನೂ ಏನು ಗೊತ್ತಿರಲಿಲ್ಲ ನಿಮ್ಮ ಜೊತೆ ಬಾಕ್ಸಿಂಗ್ ಆಡೋದು ಒಂದೇ ಸಾವಿನ ಮನೆ ಬಾಗಿಲು ತಟ್ಟೋದು ಒಂದೇ ಈ ಬಾಕ್ಸಿಂಗ್ ಆಡೋದು ಬೇಡ ಅಂತ ಹೇಳಿ ಬಂದಿದ್ದೀನಿ ಸರ್ ಸರ್ ಪ್ಲೀಸ್ ಸರ್ ಈಗ ನೀವೇ ನನಗೆ ಸಹಾಯ ಮಾಡಬೇಕು ಈ ಬಾಕ್ಸಿಂಗ್ ಮ್ಯಾಚ್ ಅನ್ನು ಹೇಗಾದರೂ ಮಾಡಿ ನೀವೇ ಕ್ಯಾನ್ಸಲ್ ಮಾಡಬೇಕು ಪ್ಲೀಸ್ ಸರ್ ಈಗ ಹೇಳ್ತಾ ಇದೀಯಲ್ಲ ಹುಡುಗಿ ಯು ವರ್ ಟೂ ಲೇಟ್ ಈಗ ತಾನೆ ನಿನ್ನ ಗಂಡನ ಕೈ ಕಾಲು ಮುರಿದು ಬಂದೆ ಸರ್ ಹೌದು ನನ್ನ ಕೊಬ್ಬನ್ನ ಎಳಿಸ್ತೀನಿ ಅಂತನಲ್ಲ ಅದಕ್ಕೆ ಅವನ್ನ ಹುಡುಕೊಂಡು ಹೊರಡ್ ಬಂದಿದ್ದೀನಿ ಅಯ್ಯೋ ದೇವ್ರೆ ವಿಜಿ ಎಂತ ಕೆಲಸ ಮಾಡಿದ್ರಿ ಸರ್ ನೀವು ಈಗ ಆಗಬರ್ದು ಅಂತನೇ ತಾನೆ ನಾನು ನಿಮ್ಮತ್ರ ಬಂದಿರೋದು ಆದ್ರೆ ನೀವು ಏ ಲಡಕಿ ಎಂತ ಗಂಡನೆ ಅವನು ಅಂತ ನಮ್ಮ ಅರ್ಧನ ಜೊತೆ ಹೇಗೆ ಸಂಸಾರ ಮಾಡ್ತೀಯಾ ಸುಜಾತಾ ಸ್ವಲ್ಪ ಈ ಕಡೆಯಲ್ಲಿ ಆಯಿಂಟ್ಮೆಂಟ್ ಹಚ್ಚಿಬಿಡಮ್ಮ ಏನ್ರಿ ಇದು ಎಂತ ಬಾಕ್ಸಿಂಗ್ ರೀ ಇದು ಈ ತರ ಏಟ್ ತಿನ್ನಂಗಿದ್ರೆ ಇಂತ ಆಟ ಯಾಕೆ ಆಡಬೇಕು ಸಾಯ ತರ ಹೊಡೆದು ಹಾಕಿದ್ರಲ್ಲರಿ ಇದನ್ನ ನಿಮ್ಮ ಬಾಕ್ಸಿಂಗ್ ರೂಲ್ಸ್ ಒಪ್ಪತ್ತಾ ಇದು ಬಾಕ್ಸಿಂಗ್ ಇಂದ ಆದ ಗಾಯ ಅಲ್ಲ ಸರ್ ಇದು ಮತ್ತೆ ಫೈಟಿಂಗಾ ಯಾರಿ ಹೊಡೆದಿರೋದು ಬೇರೆ ಡಾಕ್ಟರ್ ಆಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಆಗೋ ತನಕ ಪೇಷಂಟ್ ನ ಮುಟ್ತಾ ಇರಲಿಲ್ಲ ನಾನಾಗಿದ್ದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ಸರ್ ವಿಜಯ್ ಸುದಾಸ್ ಕೊಂಡಿದ್ ಫಸ್ಟ್ ಮಡ ಕೆಲಸನೆ ನಾವು ಸ್ಟೇಷನ್ ಕರ್ಕೊಂಡು ಹೋಗೋದು ಸರ್ ನಮ್ಮ ಹುಡುಗರ ಅಕಸ್ಮಾತ್ ಬಾಕ್ಸಿಂಗ್ ರಿಂಗ್ ಅಲ್ಲಿ ಸತ್ತೋದ್ರೆ ನಾವು ಅದನ್ನ ವೀರಮರಣ ಅನ್ಕೊಳ್ತೀವಿ ಸರ್ ಆದ್ರೆ ಈ ತರ ಒಬ್ಬನ ಕೊಬ್ಬಿಗೆ ಬಲಿಯಾಗಿದ್ದನ್ನ ನನ್ನ ಕೈಲೂ ಸಹಿಸ್ಕೊಳ್ಳಕ್ಕಾಗಲ್ಲ ಸರ್
ಯಾರು ಅದು ಹೊಡೆದಿರೋದು? ರಾಕ್ಷಸ ಸರ್, ಸುಲ್ತಾನ್. ಹತ್ತಾರು ಜನ ಹಿಡ್ಕೊಂಡ್ರು, ಅವ್ರನ್ನೆಲ್ಲ ತಳ್ಳಿಬಿಟ್ಟು ಈ ಹುಡುಗನ ಹೊಡೆದೋಗಿದ್ದಾನೆ. ಆ ರೀತಿ ಚಚ್ಚಿ ಬಂದ್ರು ಒಂದೇ ಒಂದೆಟ್ಟು ರಿವರ್ಸ್ ಬಂದಿಲ್ಲ ಗೊತ್ತಾ? ಅಂದಮೇಲೆ ಅವನ್ನ ಗಂಡ್ಸು ಅಂತ ಯಾರಾದ್ರೂ ಹೇಳ್ತಾರಾ? ನೋಡಕ್ ಸಖತ್ತಾಗಿದೀಯಾ ಅಂತ ನಾ ಮಾಡ್ತೀನಿ ಜೊತೆ ಹೆಂಗೆ ಜೀವನ ಮಾಡ್ತೀಯ ಸುಲ್ತಾನ್? ನನ್ನ ತಮ್ಮ ಜೊತೆ ಜೀವನ ಮಾಡು, ಲೈಫು ಸೂಪರ್ ಆಗಿರುತ್ತೆ. ಏ ಲಡ್ಕೆ, ಯಾಕೆ ಕಣ್ಮುಚ್ಕೊಂಡಿದೀಯ? ಏನು ಕೋಪನ ಅಥವಾ ನಾಚಿಕೆನ? ಕೋಪನೇ ಬಂದಿರುತ್ತೆ, ಯಾಕಂದ್ರೆ ಗಂಡನ ಬಗ್ಗೆ ಮಾತಾಡಿದ್ದೀನಲ್ವಾ. ಈ ಕೋಪ ಮಾಡ್ಕೊಂಡು ಹೊರಗಡೆ ಹೋಗೋದಕ್ಕಿಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಒಳಗಡೆ ಬಾ. ಒಳ್ಳೆ ಮೂಡಲ್ಲಿದ್ದೀನಿ. ಬೇಕಾದ್ರೆ ಮ್ಯಾಚ್ನ ಬೇರೆ ಕಾರಣ ಕೊಟ್ಟು ನಿಲ್ಲಿಸ್ತೀನಿ, ನಿನ್ನ ಗಂಡನ ಮರ್ಯಾದೆನೂ ಉಳಿಸ್ತೀನಿ. ಬರ್ತೀಯಾ? ಅಥವಾ ಅವನು ಕಣ್ಸಲ್ಲ ಅಂತ ಒಪ್ಕೋತೀಯ? ನಾಲ್ಗೆ ಬಿಗಿಡ್ದು ಮಾತಾಡೋ. ನನ್ ಗಂಡ ಎಂತವನು ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ಹೆಣ್ಣ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಇಲ್ಲ. ನೀನ್ ಯಾವ ಸಿಮೆ ಗಂಡ್ಸೋ? ನಿನ್ ಮೇಲೆ ಕೈ ಮಾಡಬಾರ್ದು ಅನ್ನೋ ನನ್ ಮಾತು ಕಟ್ಬಿದ್ದು ನಿನಗೆ ಒಂದೇಟು ಹೊಡೆದೆ ಸುಮ್ನೆ ಬಿಟ್ಟಿದ್ದಾನೆ ಕಣೋ ನನ್ ಗಂಡ. ಇಲ್ಲ ಅಂದಿದ್ರೆ ಇವತ್ತೆ ಕತೆನೆ ಬೇರೆ ಆಗ್ತಿತ್ತು ಕಣೋ. ನೀನ್ ಇಷ್ಟೊತ್ತು ಮಾತಾಡಿರೋದು ನನ್ ಗಂಡ ಏನಾದ್ರು ಕೇಳಿಸ್ಕೊಂಡಿದ್ರೆ ನೀನು ಇಲ್ಲಿ ಇರ್ತಿರ್ಲಿಲ್ಲ ಕಣೋ. ನಿನ್ ಬಾಡಿ ಸ್ಮಶಾನದಲ್ಲಿ ಇರ್ತಿತ್ತು. ತುಂಬಾ ಮಾತಾಡ್ತಿದ್ಯಾ? ಮಾತಾಡ್ತಿಲ್ಲ. ನನ್ ಸುಲ್ತಾನ್, ನನ್ ಪಾಲಿಗೆ ನೀನು ಸೈತಾನ್. ನಿನ್ನಂತವ್ಗೆ ಸರಿಯಾದ ಜಾಗ ಸ್ಮಶಾನನೇ ಕಣೋ. ಅಲ್ಲಿಗೆ ನಿನ್ನ ಕಳ್ಸಕ್ಕೆ ನನ್ ಗಂಡ ಬಂದೇ ಬರ್ತಾನೆ ಕಣೋ. ಇವತ್ ನಾನ್ ಕೊಟ್ಟಿರೋ ಎಟ್ಗೆ ನಿನ್ನ ಗಂಡ ತಿಂಗ್ಳಾದ್ರೂ ಎದ್ದಳಲ್ಲ, ಎದ್ದಳದು ಇಲ್ಲ. ಅವನು ನನ್ ಗಂಡ, ಇವತ್ತೆ ಇವತ್ತೇ ಎದ್ದೊಳ್ತಾನೆ. ಎದ್ದು ನಿನ್ ಜೊತೆ ಫೈನಲ್ ಸಾಡೆ ಆಡ್ತಾನೆ ಕಣೋ. ನಿನಗೆ ಓಡ್ದೆ ಹೊಡಿತಾನೆ ಕಣೋ. ನಿನ್ನ ಸೋಲ್ಸಿ ನಿನ್ನ ಅಹಂಕಾರನ ನೆಲೆಕಟ್ತಾನೆ ಕಣೋ. ಯಾಕಂದ್ರೆ ಅವನು ನನ್ ಗಂಡ. ಅವನು ಗಂಡು ಕಣೋ. ಲುಕ್ ಮಿಸ್ಟರ್ ಸೈತಾನ್, ವಿಜಿ ಮ್ಯಾಚ್ ಆಡಲ್ಲ ಅಂತ ಹೇಳೋಗೋಣ ಅಂತ ಬಂದೆ, ಆದ್ರೆ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಇನ್ನು ಎರಡು ದಿನದಲ್ಲಿ ಫೈನಲ್ಸ್, ನಿನಗೆ ತಾಕತ್ ಅನ್ನೋದೇ ಇದ್ರೆ ನನ್ ಗಂಡನ ಎದುರುಗಡೆ ಬಾಕ್ಸಿಂಗ್ ರಿಂಗ್ ಅಲ್ಲಿ ನಿಂತ್ಕೋ. ಸಾರಿ, ತಪ್ಪ್ ಮಾತಾಡ್ದೆ. ನೀನು ಗಂಡ್ಸೆ ಆಗಿದ್ರೆ ನನ್ ಗಂಡನ ಎದುರುಗಡೆ ಬಾಕ್ಸಿಂಗ್ ಅಲ್ಲಿ ಗೆದ್ದು ತೋರ್ಸೋ. ಇದು ವಿಜಯ್ ಹೆಂಡತಿ ಗೀತ ಮಾಡ್ತಿರೋ. ಏ ಸೈತಾನ್, ಇನ್ನು ನಿನ್ನ ನಮ್ಮ ಭೇಟಿ ಬಾಕ್ಸಿಂಗ್ ರಿಂಗ್ ಅಲ್ಲಿ. ಯು ಗಾಟ್ ಇಟ್? ಅಯ್ಯೋ ರಾರು ಅಮ್ಮ,
ನೋಡಮ್ಮ, ನೀನು ರಾತ್ರಿ ಹೊತ್ತಲ್ಲೆಲ್ಲ ಹಿಂದ್ಗಡೆಯಿಂದ ಬರ್ಬೇಕಾರೆ ದಯವಿಟ್ಟು ಸ್ವಲ್ಪ ಸೌಂಡ್ ಮಾಡ್ಕೊಂಬ, ಟಕ್ಕಂತ ಹೆದರಿಕೆ ಆಗುತ್ತೆ. ಹಲೋ, ಇಲ್ಲ ಇಷ್ಟೊತ್ತಿಗೆಲ್ಲ ಬ್ಯೂಟಿ ಪಾರ್ಲರ್ ಕ್ಲೋಸ್ ಆಗಿರುತ್ತೆ. ನೀನು ಕೆಲಸ ಮಾಡು, ಇರೋದನ್ನ ಚಮಚದಲ್ಲಿ ಹಿಂಗೆ 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 ಕೆರೆದು ಹಚ್ಚಿತು, ಬೆಳಿಗ್ಗೆ ಹೋಗ್ಬೋದು. ಎಲ್ಲಿಗೆ ಕೇಳದ್ಯಾ ಕೇಳದ್ಯಾ ಕೇಳೇ ಬಿಟ್ಟ ನಿನ್ನ ಅನಿಷ್ಟ ಬಾಯಲ್ಲಿ ಎಲ್ಲಿಗೆ ಅಂತ. ಎಲ್ಲಾದ್ರೂ ಆಚೆ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನಗೆ? ತಪ್ಪಾಯ್ತು ಅಣ್ಣ. ಅದು ನಿನ್ನ ತಲೆಯಲ್ಲಿರಲಿ, ನಾನು ನಿನ್ನ ಅಣ್ಣ. ನಂಗೊಂದು ಜವಾಬ್ದಾರಿ ಇದೆ. ಇಷ್ಟೊತ್ತಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಿದ್ಯಾ, ಅದು ಈ ಥರ ಕೂದಲು ಬಿಟ್ಕೊಂಡು. ಬೀದಿನಲ್ಲಿ ಬೀದಿ ಶ್ವಾನಗಳಿಗಿಂತ ಜಾಸ್ತಿ ಮನುಷ್ಯ ಕೋಣಗಳಿದೆ ಗೊತ್ತಾ ನಿನಗೆ? ನನಗೊಂದು ಇದಿದೆ, ಏನು ಏನಂತ, ಇದು ಏನು ಒಂದು ಅಧಿಕಾರ ಇದೆ. ಇದು ಅಧಿಕಾರ ತರ ಕಾಣ್ತಿಲ್ಲ, ಅಧಿಕ ಪ್ರಸಂಗ ತರ ಕಾಣ್ತಿದೆ. ನೋಡು, ನಾನು ಹೋಗ್ತಾ ಇರೋದು ವಿಜಿ ಇರೋ ಜಾಗಕ್ಕೆ, ಅವನನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋದಕ್ಕೆ. ತಂಗಿ ಬಾ, ಇಷ್ಟೊತ್ತಲ್ಲಿ ಹೋದ್ರೆ ಸುಮ್ಮನೆ ನಿದ್ದೆ ಹಾಳು. ಅವನನ್ನು ಕರ್ಕೊಂಡು ಬರೋದು ಅದು ಅದಕ್ಕಿಂತ ದೊಡ್ಡ ಗೋಳು. ಒಂದು ಕೆಲಸ ಮಾಡು, ಹೋಗಿ ಮಲ್ಕೋ, ಬೆಳಿಗ್ಗೆ ನಾನು ಬಿಡ್ತೀನಿ ನಿನ್ನ ಜೊತೆಗೆ ಹೋಗೋಣ. ನಿನ್ನ ತಲೆ, ಸುಲ್ತಾನು ಆ ರೀತಿ ಬಂದು ಹೊಡೆದು ಹೋಗಿದ್ದಾನೆ. ವಿಜಿ 100% ಲೀಗಲ್ ಆಕ್ಷನ್ ತಗೊಳ್ಳೋದಕ್ಕೆ ಹೊರಟಿರ್ತಾನೆ. ಅದಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗಿ ಅದನ್ನು ತಡಿಬೇಕು. ಇಲ್ಲ ಅಂದರೆ ಸುಲ್ತಾನಿಗೆ ಫೋನ್ ಮಾಡಿ ರೊಚ್ಚಿಗೆಪ್ಸಿರೋದು ನಾವೇ ಅನ್ನೋ ವಿಷಯ ಹೊರಗೆ ಬರುತ್ತೆ. ಕರೆಕ್ಟ್ ಅಲ್ಲ? ಓಕೆ, ಒಂದು ಕೆಲಸ ಮಾಡೋಣ. ಈ ರಾತ್ರಿನಲ್ಲಿ ಪೀಚ್ ಡ್ರೆಸ್ ಹಾಕಬಾರ್ದು ಅಂತ ಅಣ್ಣ ಹೇಳಿದ್ದಾನೆ, ನಾನು ಶರ್ಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಜಸ್ಟ್ ಎ ಮಿನಿಟ್. ನೋ ಥ್ಯಾಂಕ್ಸ್, ನೀನೇನು ಬರೋದು ಬೇಕಾಗಿಲ್ಲ. ನೀನು ಅಲ್ಲಿಗೆ ಬರೋದು ಬಂದು ಪೆಕ್ರ ಪೆಕ್ರ ಥರ ಮಾತಾಡೋದು, ಆಗೋ ಕೆಲಸನೂ ಆಗದೆ ಇರೋ ಹಾಗೆ ಮಾಡೋದು, ಇದು ಯಾವುದು ನನಗೆ ಬೇಕಾಗಿಲ್ಲ. ತಂಗಿಯಮ್ಮ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ದಿಸ್ ಇಸ್ ಟೂ ಮಚ್. ಮ್ಯೂಸಿಕ್. ನಾನು ಪೆಕ್ರ ಪೆಕ್ರ ಥರ ಅಂದ್ರೆ ನಾನು ಕಾಮಿಡಿಯನ್, ನನಗೆ ಸೀರಿಯಸ್ನೆಸ್ ಇಲ್ಲ, ಪರವಾಗಿಲ್ಲ. ಮನೆಯಲ್ಲಿ ನಾವಿಬ್ಬರೇ ಇರೋದು, ನಾನು ಮತ್ತೆ ರುಕ್ಕು. ಯಾಕೆ ಈ ಥರ ಖರಾಬ್ ಲುಕ್ ಕೊಡ್ತೀಯ? ನಾನು ಆ ಥರ ಏನು ಹೇಳಲಿಲ್ಲ. ನಾನು ಹೇಳಿದ್ದು ನೀನು ಕೊಟ್ಟಿದ್ದನ್ನು ತಿನ್ಕೊಂಡು ಕುಡ್ಕೊಂಡು ನಾನು ಪಾಡಿಗಿಡ್ತೀನಿ. ಚಚ್ಚು ಚಚ್ಚು ಬಿಸಾಕೋಣ. ಸುಶೀಲಾ, ಏ ಸುಶೀಲಾ, ಬಾರು ಇಲ್ಲಿ ಬೇಗ, ನೋಡಿ ಈ ಆನಂದನ. ಇದೇನ್ರಿ ಇಷ್ಟೊತ್ತಲ್ಲಿ ಹೀಗೆ ಕೇರಿಸ್ತಿದ್ದೀರಾ? ಅಕ್ಕ ಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನನ್ಕೋತಾರೆ? ಅಯ್ಯೋ, ಪಕ್ಕದ ಮನೆಗೆ ಬೆಂಕಿ ಬಿತ್ತು, ನೀನ್ ಇಲ್ಲಿ ನೋಡಿ ಆನಂದ ಪಡೆ. ಅಯ್ಯೋ ಸುಶೀಲಾ, ಇಲ್ಲಿ ನೋಡಿ, ಆ ಮಂತ್ರಿ ಮಗನ ಸುಲ್ತಾನು ಒಳ್ಳೆ ಹುಣ್ಸೆಕಾಯಿ ಜಜ್ಜದಂಗೆ ಜಜ್ತಾ ಇದ್ದಾನೆ. ಓಹ್, ನಿಂಗೆ ದೂರದೃಷ್ಟಿ ಅಲ್ಲ, ಹತ್ರದಿಂದ ನೋಡು, ಆನಂದ ಪಡು. ನಿನ್ ಮಗಳು ಬಿಂಕ ಬಿನ್ನಾಣ ಮಾಡ್ಕೊಂಡು ಅತಿ ಕೊಬ್ಬಲಿ. ಅಪ್ಪ, ನನ್ನ ಗಂಡ ಸುಲ್ತಾನ್ ಜೊತೆ ಬಾಕ್ಸಿಂಗ್ ಮಾಡಲ್ಲ ಅಂತ ಹೇಳಿದ್ಲು, ಈಗ ನೋಡೆ. ಅದಕ್ಕೂ ಮುಂಚೆ ಸುಲ್ತಾನು ಮಂತ್ರಿ ಮಗಂಗ್ ಫೋಟೋಗೆ ಹಾರ ಹಾಕೋ ಕೆಲಸ ಮಾಡ್ತಿದ್ದನಲ್ಲೇ, ಅದಕ್ಕೆ ಹೇಳೋದು ಕಣೆ, ಬೆಂಕಿ ಜೊತೆ ಸರಸ ಆಡಬಾರ್ದು ಅಂತ. ಅಲ್ಲಿಗೆ ಈ ಮಂತ್ರಿ ಮಗಂದು ಮುಗಿದ ಅಧ್ಯಾಯ. ಕೊನೆ ಫೋನು, ಹೋಗಿ ಮಲ್ಕೋಗು. ಪಾಪಿ, ನನ್ನ ಎಷ್ಟೋ ಹೊಟ್ಟೆ ಉರಿಸ್ದೆ ನೋಡೆ. ನಾನು ಮೊದಲೇ ಹೇಳಿದಾಗೆ ಮಂತ್ರಿ ಮಗನ ಅಧ್ಯಾಯ ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ. ವಿಜಯ್, ವಿಜಯ್, ಗುಡ್ ಗುಡ್. ಟ್ರೀಟ್ಮೆಂಟ್ ಆದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ, ಹಾಗಂತ ನಾವು ಕಾಯ್ತಾ ಕಾಲ ಕಳೆಯೋ ಬೇಡ. ಆ ಸುಲ್ತಾನ್ ಮಾಡಿರೋ ಹಟ್ಟಾಸನ ಪೊಲೀಸ್ನವ್ರಿಗೆ ತಿಳಿಸ್ಲೇಬೇಕು. ನಾನು ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ.
ಬೇಕಾಗಿಲ್ಲ. ಸ್ಟೇಷನ್ಗೆ ಹೋಗೋದು ಬೇಕಾಗಿಲ್ಲ. ಅಮ್ಮ, ಏನು ಇದೆಲ್ಲ? ಪ್ರತಿ ಸಲ ನಿನ್ನ ನಿಂತ ಸ್ಥಿತಿಲೇ ನೋಡೋ ಹಾಗಾಗುತ್ತಲ್ಲೋ. ಈ ಬಾಕ್ಸಿಂಗ್ ಎಲ್ಲ ಬೇಕಾ ನಿನಗೆ? ಇದು ಬಾಕ್ಸಿಂಗ್ ಇಂದ ಆಗಿದ್ದಲ್ಲ, ಸುಲ್ತಾನ ನನ್ನ ಬಂದು ಹೊಡೆದು ಹೋಗಿದ್ದು. ನಾಚಿಕೆ ಆಗಲ್ಲ ನಿನಗೆ ಈ ಮಾತು ಹೇಳೋದಕ್ಕೆ? ಅವನ್ ಯಾವನ ಬಂದು ಹೊಡೆಯುವಾಗ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ತಡಿಬಹುದಾಗಿತ್ತಲ್ಲ ನೀವು ಒಂದ್ ಫ್ರೆಂಡ್ಸ್. ಈಗ ನೋಡಿದ್ರೆ ದೊಡ್ಡದಾಗಿ ಸ್ಟೇಷನ್ಗೆ ಹೊರಟಿದ್ದೀರಾ. ಸ್ಟೇಷನ್ಗೆ ಹೋಗ್ಬೇಕು ಅಂತ ಅಂದ್ಕೊಳ್ಳೋ ಬದ್ಲು ಅವನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ನಾನು ಈಗಲೇ ನನ್ನ ವಿಜಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಟ್ಟಾಗಿದೆ ಮೇಡಮ್. ಇಷ್ಟಕ್ಕೂ ವಿಜಯ್ ಸುಲ್ತಾನ್ಗೆ ವಾಪಸ್ ಹೊಡಿಬೋದಿತ್ತು, ಆದ್ರೆ ಇವನು ಹೆಂಡತಿ ಅದೇನೋ ಆಣೆ ಹಾಕಿದಾಳೆ ಅಂತ ಸುಲ್ತಾನ್ ಮೇಲೆ ಕೈ ಮಾಡಲಿಲ್ಲ, ಏಟ್ ತಿನ್ಕೊಂಡು ಬಂದ. ಹೇಯ್, ಯಾರ್ರಿ ಅವನ್ ಹೆಂಡತಿ? ನಾನೇ. ಈಗ ಸಮಾಧಾನ ಆಯ್ತೇನೆ ನಿನಗೆ? ವಿಜಯ್ ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿದಾಗ ಅದನ್ನ ಒಪ್ಕೊಂಡು ನೀನ್ ನಮ್ಮ ಮನೇಲೆ ಉಳ್ಕೊಂಡಿದ್ರೆ ಇವಾಗ ಇಂಥ ಸಂದರ್ಭ ಬರ್ತಾ ಇತ್ತಾ? ಅದು ಹೋಗ್ಲಿ, ವಿಜಯ್ ನಿನ್ನ ಕಾಡಿಂದ ಕ್ಷೇಮವಾಗಿ ಕರ್ಕೊಂಡು ಬಂದಾಗ್ಲಾದ್ರೂ ಅವನನ್ನು ಒಪ್ಪಿದ್ರೆ ಎಲ್ಲ ಚೆನ್ನಾಗಿರೋದು. ಕೊನೆ ಪಕ್ಷ ನೀವಿಬ್ರು ಓಡ್ ಹೋದ್ರಲ್ಲ, ಆಗ್ಲಾದ್ರೂ ನೀನು ಹಠ ಮಾಡಿ ಅವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ರೆ ಇಂಥ ಕಷ್ಟ ಇರ್ತಿತ್ತ? ಈಗ ನೋಡು, ನನ್ನ ಮಗ ನಿನ್ನಿಂದ ಸಾವಿನ ದೌಡೆ ತನಕ ಹೋಗಿ ಬಂದಿದ್ದಾನೆ. ಈ ಅಮ್ಮ ಬಂದ್ರು ಮಾತಾಡೋದಕ್ಕಾಗ್ತಿಲ್ಲ, ನೋಡೋದಕ್ಕಾಗ್ತಿಲ್ಲ, ಎದ್ದು ನಿಲ್ಲೋಷ್ಟು ಶಕ್ತಿನೂ ಇಲ್ಲ. ಈಗ ಸಮಾಧಾನ ನಿನ್ಗೆ? ವಿಜಿ, ಯಾಕೆ ಹಾಗೆ ಮಲಗಿದ್ಯಾ? ನಿನಗೇನು ಆಗಿಲ್ಲ ವಿಜಿ, ಎದ್ದೇಳು ಮೇಲೆ. ಏಯ್, ಏನ್ ಹೇಳ್ತಿದ್ಯಾ ವಿಜಿ? ನಿನಗೆ ಹೇಳ್ತಿರೋದು, ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ ಅಂತಾರಂತೆ. ಎದ್ದೇಳು ವಿಜಿ, ಎದ್ ನಿಂತ್ಕೋ. ವಾಟ್ಸ್ ರಾಂಗ್ ವಿತ್ ಯು? ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ಅವ್ನು ನೋಡಿದ್ರೆ ಸುಸ್ತಾಗಿ ಮಲಗಿದಾನೆ, ನೀನು ಹೇಳು ಅಂತ ಹೇಳ್ತಿದ್ಯಾ? ಅದೇ ಒಂದ್ ನಿಮಿಷ ಆತೆ ವಿಜಿ, ಎದ್ದೇಳು ವಿಜಿ. ಗೀತಾ, ಒಂದ್ ಸ್ವಲ್ಪ ನೀವು ಸುಮ್ಮನೆ ಇರಿ ಅಂತೆ ವಿಜಿ. ನಿನಗೇನು ಆಗಿಲ್ಲ ವಿಜಿ, ನಿನ್ ಕೈಲಿ ಆಗತ್ತೆ ವಿಜಿ, ಗೆಟ್ ಅಪ್, ಕಮ್ ಆನ್ ವಿಜಿ. ಗೀತಾ, ನಂಗೆ ಆಗ್ತಿಲ್ಲ ಗೀತಾ. ಇಲ್ಲ ವಿಜಿ, ನಾನ್ ನಿನ್ಗೆ ಸಪೋರ್ಟ್ ಮಾಡಲ್ಲ, ನೀನೇ ಮೇಲೆ ತೊಳ್ಬೇಕು. ಕಮ್ ಆನ್ ವಿಜಿ, ನಿನ್ ಕೈಲಾಗುತ್ತೆ. ಏನ್ ಮಾಡ್ತಾ ಇದೀಯ ಗೀತಾ? ಅವನ್ ಕೈಲಿ ಆಗ್ತಾ ಇಲ್ಲ, ಬಿಟ್ಬಿಡು ಅವನನ್ನ. ವಿಜಿ ನೀನ್ ಮಲ್ಕೋ, ನೀನ್ ಆರಾಮಾಗಿ ಮಲ್ಕೋ ಪ್ಲೀಸ್. ಇಲ್ಲ ಅತ್ತೆ, ಅವನ್ ಎದ್ದೇಳ್ಬೇಕು, ಅವನ್ ಎದ್ದೇಳ್ತಾನೆ. ವಿಜಿ ನನ್ನ ಮಾತು ಕೇಳು, ನೀನು ರಿಲ್ಯಾಕ್ಸ್ ಮಾಡು. ವಿಜಿ ನೀ ನನ್ನ ಮಾತು ಕೇಳು, ಎದ್ದೇಳು ವಿಜಿ ಮೇಲೆ. ನೋ ವಿಜಿ, ಮಲ್ಕೋ, ಎದ್ದೇಳು.